ಇಂದಿನ ಜಂಜಾಟದ ದಿನಗಳಲ್ಲಿ ನೆಮ್ಮದಿಯ ಜೀವನಕ್ಕಾಗಿ ದೇಹದ ದೃಢತೆಗಾಗಿ ವರ್ಷಕ್ಕೊಮ್ಮೆ ಆದರೂ ಚರಣ ಮಾಡುವುದು ಅತ್ಯಗತ್ಯ ಎಂದು ಸಂತಕಾಪು ಚರಣಕ್ಕೆ ಹೊರಟ ಡಾಕ್ಟರ್ ಶಾಂತಶೇಖರ್ ತಿಳಿಸಿದರು. ವ್ಯಾಯಾಮ ಒಂದೇ ಸಲ್ಲದು, ಹೆಚ್ಚು ಶ್ರಮಪಟ್ಟು ಬೆಟ್ಟ ಗುಡ್ಡಗಳನ್ನ ಹತ್ತುವುದು ನಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಇನ್ನ ಸದೃಢತೆಯೊಂದಿಗೆ ಇಂತಹ ಸಂದರ್ಭದಲ್ಲೂ ಎದೆಗುಂದದೆ ಕಾರ್ಯನಿರ್ವಹಿಸುವುದಕ್ಕೆ ಸಹಕಾರಿಯಾಗುತ್ತದೆ ಎಂದರು. ಇನ್ನ YHIA ರಾಜ್ಯ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡುತ್ತಾ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಉತ್ತಮ ಚಾರಣಕ್ಕೆ ಸೂಕ್ತ ಅವಕಾಶವನ್ನ ಮಾಡಿಕೊಡ್ತೇವೆ. ಉತ್ತಮ ಪರಿಸರದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ 14,000 ಎತ್ತರದ ಸಂದಕಾಪು ಚಾರಣಕ್ಕೆ ಹೊರಟಿರೋರಿಗೆ ಶುಭ ಕೋರಿದ್ರು. ಇನ್ನು ಈ ಸಂದರ್ಭದಲ್ಲಿ ಚೇರ್ಮನ್ SS ವಾಗೇಶ್, ಕಾರ್ಯದರ್ಶಿ ಸುರೇಶ್ ಕುಮಾರ್, ಡಾಕ್ಟರ್ ಶಶಿಕಲಾ ಮಲ್ಲೇಶ್, ಡಾಕ್ಟರ್ ದೀಪಕ್, ಸತೀಶ್, ಶ್ರೀಲತಾ, ಜಯ ಕರ್ನಾಟಕ ಶಿವಕುಮಾರ್, ಡಾಕ್ಟರ್ ಶೇಖರ್ ಮುಂತಾದವರು ಬೀಳ್ಕೊಟ್ಟರು. ಚರಣಕ್ಕೆ ಹೋಗ್ತೀವಿ. ಈ ವರ್ಷ ನಾವೆಲ್ಲ ಸೇರಿ, ನಾನು ಡಾಕ್ಟರ್ ಶಶಿಕಲ ಮಲ್ಲೇಶ್, ಡಾಕ್ಟರ್ ದೀಪಕ್ ಸೇರಿ ನಾವು ಇವಾಗ ಸಂದರ್ಭ ಪಾಲು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲರೂ ವರ್ಷದಲ್ಲಿ ಒಂದ್ಸರಿ ನಾನು ಟ್ರೆಕ್ಕಿಂಗ್ ಮಾಡಬೇಕು, ಅದರಿಂದ ಮೈ ಮನಸ್ಸು ಮತ್ತು